ಭಾಗ್ಯವಂತರು ಇವರು ಹೃದಯವಂತರು ಗೆದ್ದವರ ಯಾರು ತಪ್ಪು ಮಾಡ್ಬಿಟ್ಟೆ ಬಾನು, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನು ನನ್ನ ಅಣ್ಣನ ಮಾತನ್ನ ಕೇಳಬೇಕಿತ್ತು. ಈ ಪ್ರೀತಿ ಪ್ರೇಮ ಎಲ್ಲ ಸುಳ್ಳು. ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಬಾನು, ನಾನು ಎಷ್ಟು ಹೋಗಿದ್ರು ನನ್ನನ್ನು ಬಿಟ್ಟು ಹೊರಟೋದ್ರಲ್ಲ ಬಾನು, ಹೊರಟೋದ್ರು. ಅದಕ್ಕೆ ಅದಕ್ಕೆ ಅಣ್ಣ ಎಲ್ಲಿಗೆ ಹೋಗಿದ್ದಾನೆ? ಅದಕ್ಕೆ ಫಾರಿನ್ಗೆ ತಾನೇ ಹೋಗಿದ್ದಾನೆ. ನಿಮ್ಮನ್ನು ಕಂಡ್ರೆ ಇಷ್ಟ ಇಲ್ಲ ಅಂತ ಅವನು ಹೇಳಿದ್ನ ಇಲ್ವಲ್ಲ? ಬಂದ್ಬಿಡ್ತಾನೆ ಅದಕ್ಕೆ. ಅವ್ರು ಬರಲ್ಲ ಅಂತ ನಾನು ಹೇಳ್ತಿಲ್ಲ ಬಾನು. ಅವ್ರು ಬರುವಾಗ ನನ್ನ ನೆನ್ಪಿರುತ್ತೋ ಇಲ್ವೋ ಅನ್ನೋದು ನನ್ನ ಚಿಂತೆ. ಅದಕ್ಕೆ ಯಾಕೆ ಏನೇನು ಯೋಚನೆ ಮಾಡ್ತಿದ್ದೀರಾ? ಅದಕ್ಕೆ ಅಣ್ಣ ಖಂಡಿತ ಅಂತ ಅವನಲ್ಲ, ನಿಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಅದಕ್ಕೆ ಏನೋ ಕೆಟ್ಟಗಳಿಗೆ ಅಂತ ಹೀಗೆಲ್ಲ ಆಗ್ತಿದೆ. ಕೆಟ್ಟಗಳಿಗೆ ಅಲ್ಲ ಬಾನು, ಸಂಚು ನನ್ನ ವಿರುದ್ಧ ನಿಮ್ಮ ತಂದೆ ಮಾಡಿರೋ ಸಂಚಿದು ಅನ್ಯಾಯವಾಗಿ ಅವ್ರ ಸಂಚಿಗೆ ನಾನು ಬಲಿಯಾಗೋದೆ ಬಾನು. ನಮ್ಮ ಮಹಾಲಕ್ಷ್ಮಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಡಾಕ್ಟರ್. ಮಗು ನಿಜವಾದ್ದಾಗಲಿ ಅಥವಾ ಜೀವ ಇಲ್ಲದೇ ಇರೋ ಮಗು ಆಗಲಿ ಎತ್ಕೊಂಡು ಮುದ್ದಾಡೋದಕ್ಕೆ ಶುರು ಮಾಡಿಬಿಡ್ತಾಳೆ. ಡಾಕ್ಟ್ರೇ, ನಿನ್ನೆ ನಿಮ್ಗೆ ನಾನು ಫೋನ್ ಮಾಡಿ ಹೇಳಿದ್ನಲ್ಲ. ಓಕೆ, ನೀವು ಸ್ವಲ್ಪ ಹೊರಗಿರಿ. ಸರಿ ಡಾಕ್ಟ್ರೆ. ಮತ್ತೆ ಮಹಾಲಕ್ಷ್ಮಿ ಅವರೇ, ಹೇಗಿದ್ದೀರಾ? ನಿಮ್ಮ ಆರೋಗ್ಯ ಹೇಗಿದೆ? ಅಂದರೆ ತಾಯಿ ಆಗ್ತಾ ಇದ್ದೀರಲ್ಲ, ಹೇಗನ್ನಿಸ್ತಾ ಇದೆ? ತುಂಬ ಸಂತೋಷ ಆಗ್ತಿದೆ ಡಾಕ್ಟ್ರೆ. ತುಂಬ ಸಂತೋಷ ಆಗ್ತಾ ಇದೆಯಾ? ಸಂತೋಷ ಅಂದರೆ ಎಷ್ಟು? ಅದನ್ನು ಮಾತಲ್ಲಿ ಹೇಳೋಕ್ಕಾಗಲ್ಲ, ಅನುಭವಿಸ್ಬೇಕು. ನನ್ನ ಮಕ್ಕಳಾಗಲಿಲ್ಲ ಅಂತ ನಾನು ಎಷ್ಟೆಷ್ಟು ದೇವರುಗಳನ್ನ ಬೇಡ್ಕೊಂಡೆ. ಆದರೆ ಈಗ ನಾನು ತಾಯಿ ಆಗ್ತಿದ್ದೀನಿ. ಎಷ್ಟು ಅಂತ ಹೇಳೋಕ್ಕಾಗ್ತಿಲ್ಲ ಡಾಕ್ಟ್ರೆ, ಹೇಳೋಕ್ಕಾಗದೇ ಇರೋಷ್ಟು ಸಂತೋಷ ಆಗ್ತಿದೆ. ಸೊ ನೀವು ಮೊದಲನೇ ಸತಿ ತಾಯಿ ಆಗ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ನಿಮ್ಮದೇ ಆದ ಮಗು ಬರ್ತಾ ಇದೆ. ಹೀಗಿದ್ಮೇಲೂ ನೀವು ಬೇರೆ ಮಕ್ಕಳನ್ನ ಪ್ರೀತಿಸೋದು ಮುಚ್ಚೋದು ಮಾಡ್ತೀರಾ? ಮೊದಲಿನಷ್ಟು ಮೊದಲಿನಷ್ಟಲ್ಲದೇ ಇದ್ದರೂ
ಪ್ರೀತಿ ಕಮ್ಮಿ ಆಗಲ್ಲ. ಓಕೆ ಬನ್ನಿ. ಮಹಾಲಕ್ಷ್ಮಿ ಅವರೇ, ನಿಮಗೆ ಯಾವುದಾದ್ರೂ ಗೊಂಬೆ ನೋಡಿದ್ರೆ ಏನನ್ಸುತ್ತೆ? ಗೊಂಬೆ ನೋಡಿದಾಗ ಅದನ್ನ ಎತ್ಕೋಬೇಕು, ಮುದ್ದಾಡಬೇಕು ಅನ್ಸುತ್ತೆ. ಯಾಕೆ ಹಂಗನ್ಸುತ್ತೆ? ಗೊತ್ತಿಲ್ಲ, ಎತ್ಕೋಬೇಕು ಅನ್ಸುತ್ತೆ, ಮುದ್ದು ಮಾಡಬೇಕು ಅನ್ಸುತ್ತೆ. ಲಕ್ಷ್ಮಿ ಅವರೇ, ಇವಾಗ ಹೇಗೆ ಅನಿಸ್ತಾ ಇದೆ? ಮನಸ್ಸು ಅಗ್ರ ಅನಿಸ್ತಾ ಇದೆ, ಭಾರ ಕಳೆದಂಗೆ ಅನಿಸ್ತಿದೆ. ಗುಡ್, ಬನ್ನಿ. ಶೀಲಾ, ಅಲ್ಲಿ ಜೈಸಿಮ್ಮ ಅಂತ ಇದ್ದಾರೆ, ಅವ್ರನ್ನ ಒಳ ಕಳಿಸಿ. ಜೈಸಿಮ್ಮ ಅಂದ್ರೆ? ನಾನೇಮ್ಮ. ಡಾಕ್ಟರ್ ಕರೀತಾರೆ. ಡಾಕ್ಟ್ರೆ. ಜೈಸಿಮ್ಮ ಅವರೇ, ನಿಮ್ ಶ್ರೀಮತಿ ಅವ್ರಿಗೆ ಇನ್ಮೇಲೆ ಯಾವ ತೊಂದ್ರೇನೂ ಇಲ್ಲ, ಆದ್ರೆ ಸ್ವಲ್ಪ ದಿವಸ ಅವ್ರನ್ನ ಮಗು ತರ ನೋಡ್ಕೋಬೇಕು ಅಷ್ಟೇ. ಸರಿ ಡಾಕ್ಟ್ರೆ. ಏನಮ್ಮ ಗೌರಿ, ಹೇಗಿದ್ಯಾ? ಅಜ್ಜಿ ಚೆನ್ನಾಗಿದ್ದೀನಿ ಅಜ್ಜಿ. ಹ್ಮ್, ಏನಂತಾನೆ ನನ್ನ ಮರಿಮಗ? ಹ್ಮ್, ನಿಮ್ ಮರಿಮಗ ಯಾವಾಗ್ಲೂ ಅಜ್ಜಿ ಅಜ್ಜಿ ಅಂತ ನಿಮ್ದೇ ಧ್ಯಾನ ಮಾಡ್ತಿರ್ತಾನೆ. ಎಲ್ಲ ಕಳ್ಳಿ ಮಾತು ಕಲ್ತ್ಬಿಟ್ಟೆ. ಹೌದು, ಎಲ್ಲಿ ನಿಮ್ಮ ಮಾವ? ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗೌರಿ. ಬಿಸಿ ಬಿಸಿ ಒಂದು ಲೋಟ ಕಾಫಿ ತಗೊಂಡು ಬರ್ತೀಯಾ? ತರ್ತೀನಿ ಅಜ್ಜಿ. ಕೂತ್ಕೊಳ್ಳಿ. ರಾಜೇಗೌಡ್ರೆ, ನಮ್ಮ ಕುಟುಂಬ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಮನೆಯಲ್ಲಿ ಇರಬೇಕು ಅಂತ ಆಸೆ ಪಟ್ಟೆ. ನಿಮಗೂ ಹೇಳಿ ಕಳಿಸ್ದೆ, ಆದರೆ ನೀವಾಗಲಿ ರಾಮೇಗೌಡ್ರಾಗಲಿ ಬರಲಿಲ್ಲ. ಅದು ಹೇಗದು? ನಾವೆಲ್ಲರೂ ಒಂದು ದಿಕ್ಕಲ್ಲಿ ಯೋಚನೆ ಮಾಡಿದ್ರೆ ನೀವಿಬ್ರು ಮಾತ್ರ ಬೇರೆ ದಿಕ್ಕಲ್ಲೇ ಯೋಚನೆ ಮಾಡ್ತೀರಲ್ಲ, ಯಾಕೆ ಹಾಗೆ? ಅಲ್ಲ ರಾಜೇಗೌಡ್ರೆ, ಬರ್ತಾ ಬರ್ತಾ ನೀವೇನು ಚಿಕ್ಕವರು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ವಯಸ್ಸಾಗ್ತಿದೆ, ದ್ವೇಷ ಎಲ್ಲ ಬಿಟ್ಟುಬಿಡಿ, ಸಾಕು. ನಾವೆಲ್ಲರೂ ಒಂದೊಂದು ದಿಕ್ಕಲ್ಲಿ ಇದ್ದು ನೋವು ಅನುಭವಿಸಿರೋದು ಸಾಕು. ಅಪ್ಪ ಅಮ್ಮ ಅಣ್ಣ ತಂಗಿ ಮೊಮ್ಮಕ್ಕಳು ಮರಿಮಕ್ಕಳು ಬಂಧು ಬಳಗ ಈ ಸಂಬಂಧಗಳೆಲ್ಲ ಆ ಭಗವಂತ ಈ ಜನ್ಮಕ್ಕೆ ಕೊಟ್ಟಿದ್ವರ. ಮುಂದಿನ ಜನ್ಮದಲ್ಲಿ ನಾವು ಬಯಸಿದ್ರೂ ಇದೆಲ್ಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅಂಥದ್ರಲ್ಲಿ ದ್ವೇಷ ಯಾಕೆ ಸಾಧಿಸ್ಬೇಕು? ಯಾಕೆ ದ್ವೇಷ? ದ್ವೇಷ ಅಲ್ಲ ದೇವ್ರೇ, ನೋವು. ನನ್ನ ಒಡ ಹುಟ್ಟಿದ ತಂಗಿ ಅನುಭವಿಸಿದ ನೋವು, ಆ ರಾಜೀವನ ತಾಯಿ ನನ್ನ ತಂಗಿಗೆ ಕೊಟ್ಟ ನೋವು. ಭಾವ ಅನ್ನೋ ಹೆಸರಿನಲ್ಲಿ ನಿಮ್ಮ ಮಗ ರುದ್ರೇಗೌಡ ನನ್ನ ತಂಗಿಗೆ ಕೊಟ್ಟ ನೋವು, ಅದನ್ನ ನನ್ನಿಂದ ಮರೆಯಕ್ಕಾಗ್ತಿಲ್ಲ ದೇವ್ರೆ.
ನಾವ್ಯಾರೋ ಆ ಜಾಗದ ಕಡೆ ಹೋಗ್ತಾ ಇರಲಿಲ್ಲ. ಕಾರಣ ಮತ್ತೆ ಆ ನೋವು ನಮ್ಮನ್ನ ಕಾಡದೇ ಇರಲಿಲ್ಲ. ರೇ ನೀವೀಗ ಅಲ್ಲಿಗೆ ಹೋಗಿದ್ದೀರಿ ಯಾಕೆ ಅಂತ ಅರ್ಥ ಆಗ್ತಿಲ್ಲ. ನೋವನ್ನ ಮರ್ಸಕ್ಕೆ ಅಲ್ಲ, ನನ್ನ ತಂಗಿ ನನ್ನ ತಂಗಿ ಅಂತ ಆಗ್ಲಿಂದ ಹೇಳ್ತಾ ಇದ್ದೀರಲ್ಲ, ಯಾರ ತಂಗಿ? ನನ್ನ ಸೊಸೆ, ನನ್ನ ಮನೆ ಮಗಳು. ಈ ಮನೆಯಲ್ಲಿ ಬಾಳಿ ಬದುಕಬೇಕಾಗಿದ್ದ ಮಗಳು ತನ್ನ ಗಂಡನಿಗೋಸ್ಕರ ತನ್ನ ಪ್ರೀತಿನ ತ್ಯಾಗ ಮಾಡಿದ್ಲಲ್ಲ, ಅವಳ ತ್ಯಾಗದ ಮುಂದೆ ನಿಮ್ಮ ದ್ವೇಷ ಏನೂ ಇಲ್ಲ. ಗೌಡ್ರೆ ತ್ಯಾಗ ಅಲ್ಲ ಅತ್ತೆಯವರೇ, ದೌರ್ಜನ್ಯ. ನನ್ನ ತಂಗಿ ಮೇಲೆ ನಡೆದ ದೌರ್ಜನ್ಯ. ನಿಮ್ಮನ್ನು ಕೈ ಮುಗಿದು ಕೇಳ್ಕೋತೀನಿ, ಸಮಾಧಿ ಆಗಿರೋ ನೋವನ್ನ ಮತ್ತೆ ಕೇಳ್ಕಕ್ ಹೋಗ್ಬೇಡಿ. ನಾನು ಆ ಮನೆಗೆ ಬರೋದಿಲ್ಲ ಅತ್ತೆಯವರೇ, ನನ್ನನ್ನು ಒತ್ತಾಯ ಮಾಡಬೇಡಿ, ಹಾಗೆ ನನ್ನ ತಪ್ಪಾಗೂ ತಿಳ್ಕೊಬೇಡಿ. ಅಜ್ಜಿ ಕಾಫಿ. ಇಲ್ಲಿಗೆ ಹೊರಟೆ, ನಿನ್ನೆ ಕೇಳ್ತಾ ಇರೋದು ಎಲ್ಲಿಗೆ ಹೊರಟೆ? ಮನುಷ್ಯರ ಮನೆಗೆ ಹೋಗ್ತಾ ಇದೀನಿ. ಅಂದ್ರೆ ಇಲ್ಲಿರೋರು ಯಾರು ಮನುಷ್ಯ ಅಲ್ಲ ಅಂತನಾ ನಿನ್ ಮಾತಿನ ಅರ್ಥ? ಯಾವ್ದು ಮಾವ, ಯಾವ್ದು ಮನುಷ್ಯರ ಮನೆ? ನೀನ್ ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತೀಯ, ಇಡೀ ದಿನ ನನ್ನ ಒಬ್ಳೆ ಕಲ್ಲಿನ ಗೊಂಬೆ ತರ ಮನೇಲಿ ಇರ್ಬೇಕು. ನನ್ ಕೇಳ ಆಗಲ್ಲ ಮಾವ, ಆಗಲ್ಲ. ಅದಕ್ಕೇನೀಗ? ಅಜ್ಜಿ, ದೊಡ್ಡಮ್ಮ, ಲತಾ ಅಕ್ಕ ಇರೋ ಮನೆಗೆ ಹೋಗ್ಬೇಕು ಅಂತ ಇದೀನಿ. ಆ ಮನೆಗೆ ಹೋಗೋದ್ ಬೇಡ ಅಂತ ನಾನು ಅವತ್ತೇ ಹೇಳಿದೀನಿ ತಾನೆ. ನೀನು ಅಪ್ಪ ಹೇಳಿದ್ರಿ ಅಂತಾನೆ ಇಷ್ಟು ದಿನ ನಾನು ನಿಮ್ಮ ಮನೇಲಿ ಇದ್ದಿದ್ದು. ಇನ್ ಮುಂದೆ ನನ್ನ ಕೈಲಿ ಆಗಲ್ಲ ಮಾವ, ನಾನು ಹೋಗ್ತೀನಿ. ನಿಂತ್ಕೋಷ, ಒಂದು ಸಲ ನನ್ನ ಮಾತನ್ನ ಮೀರಿ ಮನೆಯಿಂದ ಕಾಲು ಆಚೆ ಇಟ್ಟರೆ ಮತ್ತೆ ನನ್ನ ಜೊತೆ ಜೀವನ ನಡೆಸೋದಕ್ಕಾಗಲ್ಲ. ಚೆನ್ನಾಗಿ ಯೋಚನೆ ಮಾಡಿ ಹೋಗು. ಮಾವ, ಬದುಕು ಅಂದ್ರೆ ಏನು ಅಂತಾನೆ ನಿನ್ಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ನಿನ್ ಜೊತೆ ಬದುಕೋ ಆಸೆ ನನಗೂ ಇಲ್ಲ ಮಾವ. ಇಷ್ಟು ದಿನ ನೀನ್ ಬಿಟ್ರೆ ಸಾಕಪ್ಪ ಅಂತ ಕಾಯ್ಕೊಂಡಿದ್ದೆ, ಇವಾಗ ನೀನಾಗ ನೀನೇ ಬಿಡ್ತಿದ್ಯಾ, ತುಂಬಾನೇ ಸಂತೋಷ ಆಗ್ತಿದೆ ಮಾವ. ನಾನು ಬರ್ತೀನಿ. ಭವನೇ, ಸ್ವಲ್ಪ ಕುಡಿಯಕ್ ನೀರು ತಗೊಂಬ. ನೀನೇ ಮುಂದೆ ಒಳಗಡೆ, ನೀನು ಯಾರು ಒಳಗಡೆ ಬಿಟ್ಟಿದ್ದ? ಭವನಿ ಬಾನು, ಇವಳು ಯಾರು ಒಳಗೆ ಸೇರಿಸಿದ್ದು? ಭವನಿ ಬಾನು. ನೀನ್ ಎಷ್ಟೇ ಕರೆದ್ರು
ಯಾರು ಹೊರಗಡೆ ಬರಲ್ಲ ರಾಜೇಗೌಡ, ಯಾಕೆಂದ್ರೆ ಈಗ ಈ ಮನೆಯಲ್ಲಿ ಯಾರು ಇಲ್ಲ. ನನ್ನ ಚಿತ್ರ ಹಿಂಸೆ ಕೊಟ್ಟು ಕೊಂದೆ ಹೋಗ್ಲಿ ಅಂತ ನಾನು ಸುಮ್ಮನೆ ಇದ್ರೆ ಈಗ ನನ್ನ ಮಗಳು ಗೌರಿಗೆ ಚಿತ್ರ ಹಿಂಸೆ ಕೊಡ್ತಿದ್ಯಾ? ನಿನ್ನ ಪಾಪದ ಕೊಡ ತುಕ್ತ ರಾಜೇಗೌಡ. ನನ್ನನ್ನೇ ಹೆದರಿಸ್ತೀಯ, ಇವತ್ತು ನಿನಗೆ ಏನು ಮಾಡ್ತೀನಿ ನೋಡ್ತೀನಿ. ನಾನು ಮನಸ್ಸು ಮಾಡಿದ್ರೆ ಇಲ್ಲೇ ನಿನ್ನ ಕೊಂದು ಹೂತ ಹಾಕ್ಬಿಡ್ಬೋದು. ಯಾಕೆಂದ್ರೆ ಈ ಗನ್ನು ನಿಂದೆ, ಈ ಪ್ರಾಣನು ನಿಂದೆ. ಆದ್ರೆ ನನ್ನ ಉದ್ದೇಶ ಅದಲ್ಲ. ನಿನ್ನ ಸಾವು ಒಂದು ಪಾಠ ಆಗ್ಬೇಕು. ನೀನು ಯಾಕೆ ಸತ್ತೆ ಅಂತ ಇಡೀ ಸಿಂಹಾದ್ರಿ ಕುಟುಂಬಕ್ಕೆ ಗೊತ್ತಾಗ್ಬೇಕು. ಹಾಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ. ಆದ್ರೆ ಆದಷ್ಟು ಬೇಗ ನಾನೇ ನಿನಗೆ ಸಾವಿನ ದಾರಿನ ತೋರಿಸ್ತೀನಿ, ಸಾವಿನ ದಾರಿನ ತೋರಿಸ್ತೀನಿ. ನನ್ನ ಮಗಳಿಗೆ ಏನಾದ್ರೂ ತೊಂದರೆ ಕೊಟ್ರೆ ಆ ಕ್ಷಣನೇ ನಿನ್ನ ಕೊಂದು ಬಿಡ್ತೀನಿ. ಅತ್ತೆ, ಅತ್ತೆ, ನನ್ನ ಮಗಳು ಬರ್ತಾ ಇದ್ದಾಳೆ, ನನ್ನ ಮಗಳು ಬರ್ತಾ ಇದ್ದಾಳೆ. ಏಯ್ ರಾಜೇಗೌಡ, ನನ್ನ ಮಗಳಿಗೆ ಯಾವ ತೊಂದರೆನು ಕೊಡದೆ ಅವಳನ್ನ ಸಂತೋಷವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಅರ್ಥ ಆಯ್ತಾ? ಅರೆ ದುರ್ಗಾ, ನೀನ್ ಯಾವಾಗ ಬಂದೆ? ದುರ್ಗಾ, ಅಮ್ಮ ಗೌರಿ, ನೀನ್ ಯಾವಾಗ ಬಂದೆ? ಇದೇನಿದು? ನಾನು ಕೇಳ್ಬೇಕಾಗಿರೋ ಪ್ರಶ್ನೆ ನೀನ್ ನನಗೆ ಕೇಳ್ತಾ ಇದೀಯ? ದುರ್ಗಾ, ನಾನು ಹೇಗೆ ಇಲ್ಲಿಗೆ ಬಂದೆ? ಛೇ ಗೌರಿ, ನೀನ್ ಹುಟ್ಟಿದಬ್ಬದ ದಿನ ನಿನ್ಗೆ ಅಂತ ಗಿಫ್ಟ್ ತೆಗ್ದಿಟ್ಟಿದ್ದೆ. ಅವತ್ ನೀನ್ ಬಂದಾಗ ಅದನ್ನ ಕೊಡೋದೇ ಮರ್ತೋದೆ. ತಗೋ. ಸುಮ್ಮನೆ ಇದೆಲ್ಲ ಯಾಕೆ ದುರ್ಗಾ? ಕಾಲೇಜ್ ದಿನಗಳಿಂದನೇ ನನಗೆ ಯಾರ್ದಾದ್ರೂ ಬರ್ಡೇ ಇತ್ತು ಅಂದ್ರೆ ಅವ್ರಿಗೆ ಗಿಫ್ಟ್ ಕೊಡೋದೊಂದು ಹಾಬಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಗೌರಿ. ಭಾಗ್ಯವಂತರು ಇವರು, ಹೃದಯವಂತರು.